ಆ ಒಂದು ಆರೋಪಿಯನ್ನು ಕರ್ಕೊಂಡು ಅವ್ರಿಗೇನು ಬೇಕಾಗಿತ್ತು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಮೊದಲೇ ಪ್ರಪ್ರಥಮವಾಗಿ ಫೈಲ್ ತೊಗೊಂಡ್ವಿ. ಅದರ ನಂತರ ಕೆಲವೊಂದು ಮಾಹಿತಿಗಳನ್ನು ಹೇಳಿದ್ವಿ. ಅದ್ರ ಜೊತೆಗೆ ನಮಗೂ ಕೂಡ ಅನೇಕ ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ ಕೇಳಿದ್ವಿ. ನಮಗೆ ಸರ್ಕಾರವನ್ನು ಕೇಳಿದರು ಮತ್ತು ಎಲ್ಲ ಆ್ಯಂಗಲ್ದಲ್ಲಿ ನಾವು ಕಂಪ್ಲೀಟ್ಲಿ ತನಿಖೆ ಮಾಡ್ತಾ ಇದ್ದೀವಿ, ನಿಮ್ಮ ಕುಟುಂಬದ ಸಹಕಾರ ಬೇಕು ಅನ್ನೋ ಮಾತು ADGP ಸಾಹೇಬರು ಮತ್ತು ಇನ್ವೆಸ್ಟಿಗೇಷನ್ ಆಫೀಸರು ವೆಂಕಟೇಶ್ ಸಾಹೇಬರು ಕೂಡ ಬಂದಿದ್ದರು. ಅದ್ರ ಜೊತೆಗೆ ಇದು ಅವ್ರ ಕೂಡ ಲೀಗಲ್ ಅವರು ಕೂಡ ಅಡ್ವೈಸರ್ ಬಂದಿದ್ದರು, ಆಫೀಸರ್ ಕೂಡ ಬಂದಿದ್ದರು. ಅವರೆಲ್ಲ ಕೆಲವೊಂದು ಮಾಹಿತಿಗಳನ್ನು ಸಹಕಾರವಂತ ಕೇಳಿದರು. ನಾವು ಅವ್ರ ಜೊತೆಗೆ ನಮ್ಮ ಜೊತೆಗೆ ಅವ್ರು ಇದ್ದಾರೆ ಅಂತೇಳಿ ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅನೇಕ ವಿಷಯಗಳನ್ನು ಚರ್ಚೆ ಕೂಡ ಮಾಡಿದ್ದಾರೆ. ಆದರೆ ಈ ಸದ್ಯ ಎಲ್ಲಿ ಅದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಕೂಡ ಕೆಲವೊಂದು ರಿಕ್ವೆಸ್ಟನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ತಾವು ಈ ಒಂದು ಪ್ರಶ್ನೆಗೆ ನಾನು ಒಮ್ಮೆ ಎಲ್ಲ ಮಾಧ್ಯಮಕ್ಕೆ ವಿನಂತಿ ಮಾಡ್ತೀನಿ, ಎಲ್ಲ ಕೂಡ ಒಮ್ಮೆ ನಾನು ಪ್ರೆಸ್ ಮೀಟನ್ನು ಕರೆದು ನನಗೂ ಕೂಡ ಅವ್ರ ವರದಿಯನ್ನು ಕೊಟ್ಟಾಗ ಅದನ್ನು ಕೇಳಬೇಕಂತ ಹೇಳ್ತೇನೆ ಅಂತೇಳಿ ನಾನು ಮತ್ತೆ ಪ್ರೆಸ್ ಮಾಡಿ ಹೇಳ್ತೇನೆ ಅಂತ ವಿನಂತಿ ಮಾಡ್ತೇನೆ. ಒಂದು ಸ್ಟೈಲಾಗಿ ಹೇಳ್ತೀನಿ, ಮತ್ತೊಂದು ಲೀಡರ್ ಬಂದಾಗ ಅವ್ನು ಬಾಜು ಕೂಡ ಮತ್ತೊಂದು ಸ್ಟೈಲಾಗಿ ಹೇಳ್ತೀವಿ, BJP ಅವ್ರು ಬಂದಾಗ ಮತ್ತೊಂದು ಸ್ಟೈಲಾಗಿ ಹೇಳ್ತೀವಿ, ಪ್ರತಿದಿನ ನಿಮ್ಮ ಸ್ಟೇಟ್ಮೆಂಟ್ ಚೇಂಜ್ ಹಾಕೊಂಡ್ಕೊಂಡು ತಾವು ಯಾವುದೋ ರೀತಿಯಿಂದ ಆ ರೀತಿ ಹೇಳಿಕೆಗಳನ್ನು ಒಂದ್ಸಲ ಲವ್ ಯಾವ್ದಂತೀರಿ, ಒಂದ್ಸಲ ಲವ್ ಆಗಿದೆ ನೋಡ್ರಿ ಅಂತೀರಿ, ಒಂದ್ಸಲ ಲವ್ ಮರಿದ್ವಿ ನೋಡ್ರಿ ಅಂತೀರಿ, ನೀವು ಒಂದು ಸ್ಕಿಲ್ ಆಗಿ ಮಾತಾಡುವಾಳ್ರಿ. ನನಗೆ ಯಾವುದೋ ರೀತಿಯಿಂದ ಆ ರೀತಿ ಹೇಳಿಕೆಗಳನ್ನು ಗೊತ್ತಿಲ್ಲ. ನಾನು ಹೇಳಿದ್ದು ಒಂದೇ, ನನಗೆ ಇದು ಇವತ್ತು ಒಂದೇ ದಿವಸದ ಈ ಪ್ರಕರಣ ಅಲ್ಲ, ಒಂದೇ ದಿವಸ ಒಂದೇ ವಾರ ಆಗಿದ್ದಲ್ಲ, ಇದು ಡೆಪ್ತವಾಗಿ ಅದನ್ನೇ ತನಿಖೆ ಮಾಡಿ ಆ ಷಡ್ಯಂತ್ರದಲ್ಲಿ ಯಾರ್ಯಾರು ಇದ್ದಾರ, ಎಷ್ಟು ವರ್ಷದಿಂದ ನಡೆದಿದೆ, ಎಷ್ಟು ದಿವಸದಿಂದ ಇದೆ, ಯಾರ್ಯಾರು ಇದಾರ ಅನ್ನೋ ಒಂದು ಕೂಡ ಹೇಳಿಕೆ ಕೊಟ್ಟಿದ್ದೀನಿ. ನಾನು ಒಪ್ಪನೆಯಾಗಿ ಮಾತಾಡ್ತೀನಿ, ಅವತ್ತೇನು ಸ್ಟ್ಯಾಂಡ್ ಇದೆ ಅದೇ ಸ್ಟ್ಯಾಂಡ್ ಇದೆ. ಇವತ್ತು ಕೂಡ ಯಾವುದೇ ನಾಯಕರು ಬಂದರೂ ಕೂಡ ಎಲ್ಲರೂ ಕೂಡ ನನಗೆ ಧೈರ್ಯ ತುಂಬ ಹೋಗಿದ್ದಾರೆ, ಯಾವುದೇ ಪಕ್ಷಾತೀತವಾಗಿ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲ ಜಾತ್ಯತೀತವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಸ್ಟ್ಯಾಂಡ್ವಾಗಿ ಇಡೀ ವಿಶ್ವನೇ ಇದನ್ನು ನೋಡ್ತಾ ಇದೆ. ಅಂಥದ್ರಲ್ಲಿ ನಾನು ಯಾವುದು ಆ ಥರ ಹೇಳಿಕೆ ಕೊಟ್ಟಿಲ್ಲ ಅಂತೇಳಿ ಹೇಳ್ತೇನೆ. ಅಲ್ಲ, ಮೊನ್ನೆ ಕಾಂಗ್ರೆಸ್ದು ಬೈದಿರಿ, ಮುಖ್ಯಮಂತ್ರಿ ಬೈದಿರಿ, ಈಗ ಮೊನ್ನೆ HK ಪಾಟೀಲ್ ಅವರು ಬಂದಾಗ ಕಾಂಗ್ರೆಸ್ ಸಪೋರ್ಟ್ ಮಾಡ್ಯಾರ, ಪುಣ್ಯ ಕಟ್ಕೊಂಡಾರ, ನನ್ಗೆ ಸಪೋರ್ಟ್ ಮಾಡ್ಯಾರ, ಅವರೆಲ್ಲ ಮಾಡಾಕತ್ತಾರ ಅಂತ ಹೇಳಿ ಹೇಳಿ. ಅಲ್ಲ, ಇದು ಸ್ಟೇಟ್ಮೆಂಟ್ ಈ ಮಾತನ್ನು ನಾನು ಖಂಡಿತ ನಮಗೇನಾದರೂ ಈ ರೀತಿ ನಾನು ಹೇಳಿಲ್ಲ, ಮತ್ತು ಆ ರೀತಿ ಅವರಿಗೆ ಪುಣ್ಯ ಕಟ್ಕೊಂಡ್ರಿ ಅನ್ನೋ ಮಾತು ನಾನು ಹೇಳಿಲ್ಲ. ನಾನು ಹೇಳಿದ್ದು ಒಂದೇ, ಈ ಒಂದು ಹೋರಾಟದಿಂದ ಈಗ ಎಚ್ಚೆತ್ತರಾಗಿರಿ, ಈ ಕಾಯ್ದೆ ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೀನಿ, ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಈಗಾಗಲೇ ಅನೇಕ ನನ್ನ ಮನೆಯ ಹತ್ಯಾದ ನಂತರ ಅನೇಕ ಜನಗಳು ನನ್ನ ಸಂತಾಪ ಸೂಚನೆಗಳಲ್ಲಿ ಬರ್ತಾ ಇದ್ದಾರೆ, ಧೈರ್ಯ ತುಂಬಲಿಕ್ಕೆ ಬರ್ತಾ ಇದ್ದಾರೆ. ಅನೇಕ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಹೋರಾಟಗಾರ ಪರವಾಗಿ ಎಲ್ಲ ವರ್ಗದ ಜನ ನನಗೆ ಬಂದು ಧೈರ್ಯವನ್ನು ಹೇಳ್ತಾ ಇದ್ದಾರೆ. ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ಈ ಹೋರಾಟನ ನಾವು ಬಿಡಲ್ಲ, ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ಯಾವುದೂ ಕೂಡ ಆತಂಕ ವ್ಯಕ್ತಪಡಿಸ್ಬೇಡ್ರಿ ಅಂತೇಳಿ ಧೈರ್ಯ ತುಂಬ ಹೋಗಿದ್ದರು. ಅದೇ ಧೈರ್ಯಲ್ಲೇ ನಾನು ಕೂಡ ಇದ್ದೆ. ಕೆಲವೊಂದು ಸನ್ನಿವೇಶ ನನಗೆ ಕಂಡುಬಂತು. ನನ್ನ ಈಗೇನು ಮಗಳಿದ್ದು ಅವಳ ತಾಯಿ ಹತ್ರ ಮೊನ್ನೆ ದಿವಸ 5ನೇ ದಿವಸ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಸಂತಾಪ ಸೂಚನೆ ಹೇಳುವಂಥ ನೆಪದಲ್ಲಿ ನಮ್ಮ ಮನೆಯವರ ಹತ್ರ ಆ ಬೆಡ್ರೂಮ್ನಲ್ಲಿ ಹೋಗಿ ವಿಡಿಯೋ ಮಾಡಿಕೊಂಡು ಚಿತ್ರೀಕರಣ ಮಾಡಿಕೊಂಡು ಹೋಗಿದ್ದು ಕಂಡು ಬಂತು. ನಾವು ಮನೆಯಲ್ಲೇ ಕುಟುಂಬದಲ್ಲಿ ಪ್ರತಿ ದಿವಸ ಏನಾದರೂ ಘಟನೆಗಳಾದರೆ ಈಗ ನಾವು ಎಚ್ಚೆತ್ಕೊಂಡು ರಾತ್ರಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ದೇವೆ.
ಅದರಿಂದ ನನಗೆ ಕೂಡ ನನ್ನ ಮನೆತನದ ಪರವಾಗಿ ನನಗೆ ಮಾಹಿತಿಯನ್ನು ಬಂತು. ಅದರ ಜೊತೆಗೆ ನನ್ನ ಕಾಲೇಜಲ್ಲಿ ಇರ್ತಕ್ಕಂಥ ಸಿದ್ನಾ ಗ್ರಾಮದ ಬಸವನಗರದಲ್ಲಿ ಇರ್ತಕ್ಕಂಥ ಗುರು ಹಿರಿಯರು ಈ ಒಂದು ವ್ಯಕ್ತಿಯ ಚಿತ್ರವನ್ನು ನೋಡಿ ಇಲ್ಲೇ ಸಂಚಾರ ಮಾಡ್ತಿದ್ದ ಅನ್ನುವ ಮಾತು ಕೊಟ್ಟರು. ಇಲ್ಲಿ ಅನೇಕ ದಿವಸಗಳಿಂದ ಸಂಚ ಹಾಕೊಂಡು ಕೂತಿದ್ದ, ಇವನೇ ಅಂತ ಗೊತ್ತಾಗಿಲ್ಲ ಅನ್ನುವ ಮಾಹಿತಿ ಕೊಟ್ಟರು.